ನನ್ನೆಲ್ಲರ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ದಿನನಿತ್ಯ ನಿಮಗೊಂದು ಟಿಪ್ಸ್ ಬೇಕಾ ನಿಮ್ಮ ದಿನ ಭವಿಷ್ಯದ ಬಗ್ಗೆ ತಿಳ್ಕೋಬೇಕಾ ಹಾಗೂ ಸಂಸ್ಕಾರಗಳ ಬಗ್ಗೆ ಹಾಗಾದರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ದಿನನಿತ್ಯ ನಿಮಗೊಂದು ಬೆಳಗ್ಗೆಯೇ ಶುಭೋದಯದ ಸಮಯದಲ್ಲಿ ಒಂದು ಟಿಪ್ಸ್ ಇರುತ್ತೆ ಒಳ್ಳೆಯದಾಗಿ ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರ ಬಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಹದಿಮೂರನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಮಂಗಳವಾರ ಶಿವಕಾರಿ ಸಂವತ್ಸರೆ ದಕ್ಷಿಣಾಯನೇ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಉತ್ತರಾಷಾಢ ನಕ್ಷತ್ರ ಬೆಳಗಿನ ಜಾವ ಐದು ಮೂವತ್ತ್ನಾಲ್ಕರವರೆಗೂ ಆ ನಂತರ ವಿಶೇಷವಾಗಿ ಶ್ರವಣ ನಕ್ಷತ್ರ ಆರಂಭ ಆಗತಕ್ಕಂಥದ್ದು ಪ್ರೀತಿಯೋಗ ತೈತುಲಕರ್ಣ ಇವತ್ತಿನ ಪಂಚಾಂಗ ಫಲ ಇರಲಿ ಇನ್ನು ವಿಶೇಷವಾಗಿ ಈ ಡೇಟಲ್ಲಿ ಹುಟ್ಟಿರ್ತಕ್ಕಂಥವರ ವಿಚಾರಗಳನ್ನು ಹೇಳ್ತದೆ ನೋಡಿ ಹಿಂದೆ ಕೂಡ ನಾನು ಹೇಳಿದ್ದೆ ಈ ಒಂದು ಯುಗಾದಿ ಭವಿಷ್ಯದಲ್ಲಿ ಪರಮ ದೇಶ ಮರಳಿ ನಮ್ಮ ದೇಶದ ದೊರೆಯಾಗುತ್ತಾರೆ ಅಂತ ವರ್ಷ ಭವಿಷ್ಯದ ಸಂದರ್ಭದಲ್ಲಿ ಹೇಳಿದಂಥ ನೆನಪು ದೇಶದ ಉತ್ತರ ಭಾಗದಲ್ಲಿ ಬಹುದೊಡ್ಡ ರಾಜಕೀಯ ಬದಲಾವಣೆಗಳು ಎದುರಾಗುತ್ತವೆ ಅಲ್ಲೊಂದು ಬಿರುಗಾಳಿ ರೀತಿಯ ಒಂದು ಘಟನೆಗಳು ಸಂಘಟನೆಗಳು ನಡೆಯುತ್ತವೆ ಅಂತ ಇವತ್ತು ನೋಡಿ ನಮ್ಮ ಭಾರತದ ಉತ್ತರದಲ್ಲಿ ಇಷ್ಟು ಇಷ್ಟೂ ದಿನ ನೀವು ನಂಬೋದಿಲ್ಲ ಜಮ್ಮು ಕಾಶ್ಮೀರ್ ಪ್ರಯಾಣ ನಾನು ಮಾಡಿದೆ ಅವರು ನೀವು ಭಾರತದಲ್ಲಿರೋದಾ ಅಂತ ಕೇಳ್ತಾರೆ ಕೆಲವರು ನೀವು ನಂಬೋಲ್ಲ ಜಮ್ಮು ಕಾಶ್ಮೀರನಲ್ಲಿ ನಮ್ಮನ್ನು ಕೇಳೋದು ನೀವು ಭಾರತದಲ್ಲಿದ್ದೀರಾ ಅವ್ರಿಗೆ ಗೊತ್ತಿಲ್ಲ ಅವರು ಭಾರತದಲ್ಲಿದ್ದಾರೆ ಅಂತ ಯಾರೋ ಒಂದು ಟೆಂಪ್ರವರಿ ರೂಲನ್ನು ತಂದಿಟ್ಟರು ಅದನ್ನೇ ಮುಂದುವರಿಸ್ಕೊಂಡು ಬಂದು ಅವ್ರಿಗೆ ಸಿಗಬೇಕಾದಂಥ ಸವಲತ್ತುಗಳಿಂದ ಹಿಡಿದು ದೋಚಿದಾರೆ ದೋಚಿದಾರೆ ಲೆಕ್ಕ ಕೊಡೋ ಆಗಿಲ್ವಂತೆ ಏನು ಖರ್ಚು ಮಾಡಿದ್ರಿ ಕೇಳೋ ಹಾಗೆಲ್ವಂತೆ ಏನು ಮಾಡಿದ್ರು ಭಗವಂತ ಇರಲಿ ನಾವು ಹೇಳಿದ ಭವಿಷ್ಯ ಅನ್ನುವುದಕ್ಕಿಂತ ನನ್ನ ಗುರುಗಳು ಅವರೇನು ಕಲಿಸಿದ್ದಾರೋ ವಿದ್ಯೆ ಅದನ್ನು ನಾನು ತಿಳಿಸಿದ್ದೇನೆ ಅದು ನಡೆದಿದೆ ಪರಮದೇಶಭಕ್ತನೋರ್ವ ಇವತ್ತು ನೋಡಿ ನಮ್ಮ ಭಾರತಕ್ಕೆ ಜಮ್ಮು ಕಾಶ್ಮೀರನಲ್ಲಿದ್ದಂಥ ಆ ಸೆಕ್ಷನ್ ಮುನ್ನೂರ ಎಪ್ಪತ್ತಿರಬಹುದು ತರ್ಟಿ ಫೈ ಎ ಸೆಕ್ಷನ್ ಇರಬಹುದು ತೆಗೆದುಹಾಕಿದ್ದಾರೆ ಕೇಂದ್ರಾಡಳಿತ ಪ್ರದೇಶವಾಗಿ ಅದರಲ್ಲಂತೂ ಲಡಾಖ್ ಬಿಗ್ಗೆಸ್ಟು ಮೆಸ್ಸಪ್ ನಿಜವಾಗ್ಲೂ ಜಮ್ಮು ಕಾಶ್ಮೀರ್ ಎರಡೂ ಸೇರಿಸಿದಷ್ಟು ಭೂಭಾಗ ಅಲ್ಲಿರೋದು ಬರೀ ಮೂರು ಲಕ್ಷ ಜನ ಆಸುಪಾಸು ಅವರೆಲ್ಲರ ಬದುಕು ಸುಗಮವಾಗಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇಶದ ತಲೆ ನೋಡಿ ಯಾವಾಗಲೂ ವಾಸ್ತುವಿನ ವಿಚಾರ ಬಂದಾಗ ಹೇಳ್ತಿರ್ತಿದ್ದೆ ಉತ್ತರ ಭಾರ ಇರಬಾರ್ದು ನಮಗೆ ಉತ್ತರ ಭಾಗದಲ್ಲಿ ಅಂತ ನಮ್ಮ ದೇಶದ ಉತ್ತರ ಭಾಗದಲ್ಲಿ ಭಾರವಿದೆ ಪರ್ವತ ಶ್ರೇಣಿ ಇದೆ ಹಿಮಾಲಯ ಪರ್ವತವಿದೆ ಅದಕ್ಕೆ ನಮಗೆ ಯಾವಾಗಲೂ ಅಲ್ಲಿ ತಲೆನೋವು ತಲೆ ಮೇಲೆ ಇದ್ರೆ ಇದ್ದರೆ ಏನನ್ಸುತ್ತ ಹೇಳಿ ಅಯ್ಯೋ ತಲೆನೋ ಅಯ್ಯೋ ತಲೆನೋ ಇರ್ತವೆ ಆ ರೀತಿ ಪ್ರಭಾವ ಅದರ ಪ್ರಭಾವವನ್ನು ನಾವು ನೋಡ್ತಿದ್ದೇವೆ ಇರಲಿ ನಾನು ಹೇಳಿದ್ದೇ ಕರೆಕ್ಟ್ ಅಂತ ನಾನು ಹೇಳ್ತಿಲ್ಲ ನಾನು ಹೇಳಿರುವುದು ತುಂಬ ನಡೆದೂ ಇಲ್ಲ ಅದನ್ನೂ ಒಪ್ಪಿಕೊಳ್ಳಬೇಕು ಒಬ್ಬ ಆಚಾರ್ಯನಾಗಿ ಇನ್ನಷ್ಟು ಎಚ್ಚರಿಕೆಯಿಂದ ನಾನು ಪರಾಮರ್ಶಿಸಿ ವಿಚಾರಿಸಿ ಚಿಂತಿಸಿ ದೇವಿ ಆರಾಧನೆ ಮಾಡಿ ನಿಮ್ಮ ಆಶೀರ್ವಾದ ತಗೊಂಡು ನಾನು ಮತ್ತೆ ಹೇಳಬೇಕು ಇರಲಿ ಮುಂದೆ ದೀಪಾವಳಿ ಭವಿಷ್ಯ ಬರುತ್ತಲ್ವಾ ಹಾಗೆ ತಿಳಿಸೋಣಂತೆ ಒಂದೊಂದು ಆಯನಕ್ಕೂ ಒಂದೊಂದು ಭವಿಷ್ಯ ಇರುತ್ತೆ ಅದು ತಿಳಿಸ್ತೇನೆ ಇರಲಿ ಈ ಹದಿಮೂರನೇ ತಾರೀಕು ಆಗಸ್ಟ್ ಅಬ್ಬಾ ವಿಚಿತ್ರವಾದಂಥ ಸಂಖ್ಯಾ ಪ್ರಭಾವ ಒಂದು ಮೂರು ಎಂಟು ಬಾ ನೆನೆಸ್ಕೊಂಡನೇ ಮೈ ಜುಮ್ಮನೆ ತಕ್ಕಂಥದ್ದು ಈ ಸಂಖ್ಯೆ ಹದಿಮೂರು ಅನ್ನೋದೇ ಭಯ ನನಗೆ ಅದರಲ್ಲೂ ಆಗಸ್ಟ್ ಹುಟ್ಟಿದ್ದಾರೆ ಪ್ರಳಯವೇ ನಟಿ ಶ್ರೀದೇವಿ ಹುಟ್ಟಿರೋದು ಹದಿಮೂರನೇ ತಾರೀಕೆ ನೆನಪಿಟ್ಕೊಳ್ಳಿ ಜಗಜಟ್ಟಿಯಾದಂಥ ಆ ಒಂದು ಅಮೇರಿಕ ಒಂದು ಚಿಕ್ಕ ದ್ವೀಪ ರಾಷ್ಟ್ರ ಕ್ಯೂಬಾ ಮೇಲೆ ಯುದ್ಧ ಮಾಡುತ್ತೆ ಐವತ್ತರವತ್ತು ವರ್ಷ ಕದಲಿಸ್ಲಿಕ್ಕಾಗೋಲ್ಲ ಅಯ್ಯೋ ಹೋಗಪ್ಪ ನಿನ್ನ ಸವಾಸ ಬೇಡ ಅನ್ನುತ್ತೆ ಕಾರಣ ಯಾಕೆ ಗೊತ್ತಿರ ಫೀಡಲ್ ಕ್ಯಾಸ್ಟ್ರೋ ಅಂತ ಒಬ್ಬ ಅಧ್ಯಕ್ಷರಿದ್ದರು ಅವ್ರು ಹುಟ್ಟಿರೋದು ಹದಿಮೂರನೇ ತಾರೀಕು ಆಗಸ್ಟೇ ದರ್ ಇಸ್ ದಿ ಪವರ್ ಹದಿಮೂರನೇ ತಾರೀಕು ಅಂದರೆ ಸುಮ್ಮನೆ ಅಂದ್ಕೋಬೇಡಿ ನಿಮ್ಮ ಶಕ್ತಿಯನ್ನು ನೀವು ಅರ್ತ್ಕೊಬಿಟ್ರೆ ಏನನ್ನಬೇಕಾದ್ರೂ ಡಾನು ಹಾಕ್ಬೋದು ನೀವು ಬಟ್ ಆಚಾರ್ಯನಾಗಿ ನಿಮ್ಮನ್ನು ನಾನು ಆ ಗೈಡೆನ್ಸ್ ಮಾಡೋ ಹಾಗಿಲ್ಲ ಒಳ್ಳೆದನ್ನು ಆಯ್ಕೆ ಮಾಡಿ ಕೆಟ್ಟದನ್ನು ಆಯ್ಕೆ ಮಾಡಿಯೂ ಇರೋಲ್ಲ ಒಳ್ಳೇದನ್ನು ಆಯ್ಕೆ ಮಾಡಿಯೂ ಇರೋಲ್ಲ ಇನ್ನು ಯಾಕೆ ಕೆಟ್ಟದ್ರ ದಾರಿಗೆ ಹೋಗಿಬಿಟ್ಟು ನಾವು ಜೀವನ ಪರ್ಯಂತ ಆ ಭಯದಲ್ಲಿ ಆತಂಕದಲ್ಲೇ ಗನ್ ಇಟ್ಕೊಂಡು ಇನ್ನಾರೋ ಬರ್ತಾರಂತೆ ಗನ್ಮ್ಯಾನ್ ಇಟ್ಕೊಂಡು ನೀವು ನೋಡಿ ತುಂಬ ಜನ ಗನ್ಮ್ಯಾನ್ಗಳನ್ನು ಇಟ್ಕೊಂಡು ಸುತ್ತಿರ್ತಾರೆ ಏನಕ್ಕೆ ಬರಬೇಕು ನೆಮ್ಮದಿ ಇಲ್ಲದ ಜೀವನ ಅಷ್ಟು ದೊಡ್ಡದಾಗಿ ಬೆಳೆದು ಗನ್ಮ್ಯಾನ್ ಇಟ್ಕೊಂಡು ಬದುಕುವಂಥ ಸ್ಥಿತಿಗತಿ ನಮಗೆ ನ್ಯಾಯವಾಗಿ ಬದುಕುಬಿಡೋಣ ಧರ್ಮವಾಗಿ ಬದುಕುಬಿಡೋಣ ಅನ್ನತಕ್ಕಂಥದ್ದು ಹೋಗಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಸೊ ಹದಿಮೂರರಲ್ಲಿ ಹುಟ್ಟಿರತಕ್ಕಂಥವರು ಆಗಸ್ಟ್ ವಾಟ್ ಎವರ್ ಯು ಪಿಕ್ ಯು ವಿಲ್ ಬಿಕಮ್ ನಿಮ್ಮ ಹುಟ್ಟು ವಿಚಿತ್ರ ನಿಮ್ಮ ಜೀವನ ವಿಚಿತ್ರ ನಿಮ್ಮ ಯಾತ್ರಾ ವಿಚಿತ್ರ ಅಂದರೆ ವಿಚಿತ್ರವಾದ ಘಟನೆಗಳು ನಡೆಯುತ್ತವೆ ತುಂಬ ಎತ್ತರ ತುಂಬ ಕೆಳಗಡೆ ಈ ಥರದ್ದೆಲ್ಲ ನಡೆಯುತ್ತೆ ವಿಚಿತ್ರವಾದ ಸಂಘಟನೆಗಳು ದೇವಿ ದುರ್ಗಾ ಆರಾಧನೆ ಮಾಡ್ಕೊಳ್ಳಿ ಮಕ್ಕಳ ಧರ್ಮದ ಹಾದಿಯನ್ನು ಹಿಡ್ಕೊಳ್ಳಿ ತುಂಬ ದೊಡ್ಡ ಶಕ್ತಿಯಾಗಿ ನಿಲ್ಲತಕ್ಕಂಥದ್ದು ನಿಮ್ಮಿಂದ ನಾಲ್ಕಾರಲ್ಲ ಸಾವಿರಾರು ಸಾವಿರಾರು ಜನಗಳಿಗೆ ದಾರಿ ತೋರಿಸುವಂಥ ಮಹಾಶಕ್ತಿ ನಿಮಗಿದೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದುಬಿಡೋಣ ಮೇಷರಾಶಿ ಚೆನ್ನಾಗಿದೆ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಹಾರ ತಂದೆಯಿಂದ ಬರಬೇಕಾದಂಥ ಯಾವುದು ವ್ಯವಹಾರ ಲೆಕ್ಕಾಚಾರ ತಂದೆಯ ವ್ಯವಹಾರ ನೋಡ್ಕೊತಿದ್ದೀರಾ ಅಭಿವೃದ್ಧಿ ತಂದೆ ಆರೋಗ್ಯದಲ್ಲಿ ಏರುಪೇರಿದ್ರೆ ಅವ್ರ ಕಡೆ ಒಂದು ಸಣ್ಣ ಗಮನ ಕೊಡಿ ತುಂಬ ದೊಡ್ಡ ಜವಾಬ್ದಾರಿಯ ದಿನ ಗೌರವದ ದಿನ ಗೌರವ ಪಡ್ಕೋತೀರಿ ಕೂಡ ರೆಸ್ಪೆಕ್ಟಬಲ್ ಡೇ ವೃಷಭ ರಾಶಿ ಸ್ವಲ್ಪ ಹೆರಾಪೇರಿ ತಲೆನೋವು ಟೆನ್ಷನ್ಸು ಉದ್ಯೋಗದಲ್ಲಿ ಜವಾಬ್ದಾರಿ ಇದ್ದರೆ ಯಾಕಪ್ಪ ಅನಿಸುತ್ತೆ ಜವಾಬ್ದಾರಿ ಕೊಡಲಿಲ್ಲ ಅಂದರೆ ನನಗೆ ಕೊಡಲಿಲ್ಲ ಅಂತ ಅನಿಸುತ್ತೆ ನಾವು ಹಾಗೆ ಕಳ್ಳನ ಮನಸ್ಸು ಮಂಗನ ಮನಸ್ಸು ಇದ್ದಾಗ ಯಾಕಪ್ಪ ಕೊಟ್ಟೆ ಅಂತೀವಿ ಇಲ್ಲದಿದ್ದಾಗ ನನಗೆ ಯಾಕೆ ಕೊಡಲಿಲ್ಲ ಅಂತ ಹೇಳ್ತೀವಿ ಕೆಲವು ದೊರಗಳನ್ನು ಕೆಲವು ಜನಗಳನ್ನು ಬಹುದೊಡ್ಡ ಅಧಿಕಾರಿಗಳನ್ನು ನಾನು ನೋಡ್ತಿರ್ತೀವಿ ಅಯ್ಯೋ ನಾನು ಯಾಕೆನೇ ಪೊಸಿಷನ್ಗೆ ಬಂದು ನನ್ನನ್ನು ಅಳಿಸ್ಬಿಟ್ರು ಅಂತ ಹೇಳ್ತಿರ್ತಾರೆ ಬರೆದಿದ್ದಾಗ ನನಗೆ ಕೊಡಲಿಲ್ಲ ಆ ಸ್ಥಾನ ಅಂತ ಅಳೋನು ನಾವು ನೋಡಿದ್ದೇವೆ ಆ ರೀತಿ ಇರುತ್ತೆ ಪರಿಸ್ಥಿತಿ ಇವತ್ತು ನಮ್ಮದು ಮಿಥುನ ರಾಶಿ ಚೆನ್ನಾಗಿದೆ ನಿಮಗೆ ಕೊಡುವ ಇರುವ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ನಿಭಾಯಿಸಿಕೊಂಡು ಹೋಗತಕ್ಕಂಥ ಒಂದು ದಿನವಾಗಿದೆ ದೃಢತ್ವದ ದಿನ ಬಿ ಫೋಕಸ್ ಎನಿಥಿಂಗ್ ಎಸ್ಪೆಷಲಿ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವುದಾದ್ರೂ ಪೊಲೀಸ್ ರಕ್ಷಣಾ ಇಲಾಖೆ ಈ ಥರದ್ದೊಂದು ಇಂಟ್ರ್ಯೂಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಇಲ್ಲ ಅದಕ್ಕೆ ಕೆಲಸಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಖಂಡಿತ ಯಶಸ್ಸು ಕಟ್ಟಿಟ್ಟ ಬುತ್ತಿ ರಾಶಿ ಸ್ವಲ್ಪ ತಂದೆ ಜೊತೆ ತಂದೆ ಸಮಾನ ಇರತಕ್ಕಂಥ ವ್ಯಕ್ತಿಗಳ ಜೊತೆ ಇಲ್ಲ ಯಜಮಾನನ ಜೊತೆ ಭಾಸ್ ಜೊತೆ ಸಹ ಕಿರಿಕಿರಿ ಮಾಡ್ಕೊಬಿಡ್ತೀರಿ ಸೇ ಸಾರಿ ಒಂದು ಪುಟ್ಟ ಸಾರಿ ನೂರು ಸಮಸ್ಯೆ ಅಲ್ಲ ಲಕ್ಷಾಂತರ ಸಮಸ್ಯೆಗಳನ್ನು ದೂರ ಮಾಡಿಬಿಡುತ್ತೆ ಸರ್ ಕ್ಷಮಿಸಿ ಸರ್ ಗೊತ್ತಾಗಲಿಲ್ಲ ಸರ್ ಆಯಿತು ಸರ್ ಗೊತ್ತಾಗಿ ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸಿ ಅಂತ ಒಂದು ಮಾತು ದಯವಿಟ್ಟು ಎಷ್ಟು ಆನಂದ ತಂದು ಕೊಡುತ್ತೆ ಗೊತ್ತರ ಕೆಲವರು ನನ್ನ ಬಗ್ಗೆ ಕಮೆಂಟ್ಸ್ ಮಾಡುವಾಗ ನಾನು ಅನ್ಕೋತಿರ್ತೇನೆ ನೇರವಾಗಿ ಸಿಕ್ಕಿದ್ರೆ ಕ್ಷಮೆ ಕೇಳಿಬಿಡೋಣ ಅನ್ನತಕ್ಕಂಥದ್ದು ಖಂಡಿತ ಅದಕ್ಕೆ ಕಾರ್ಯಕ್ರಮ ಆರಂಭ ಆಗುವಾಗಲೇ ಹೇಳ್ತಿರ್ತಾನೆ ತಿಳಿದೋ ತಿಳಿಯೋದೆಯೋ ನನ್ನಿಂದ ತಪ್ಪುಗಳಾಗ್ತಿರುತ್ತೆ ನಾನು ಜ್ಞಾನಿಯಲ್ಲ ಬ್ರಹ್ಮನೂ ಅಲ್ಲ ಏನೋ ಚೂರು ಪಾರು ತಿಳ್ಕೊಂಡಿದ್ದೇನೆ ನನ್ನ ಗುರುಗಳಿಂದ ಅದು ನಿಮ್ಮ ಮುಂದ್ಗಡೆ ತಿಳಿಸ್ಕೊಡ್ತಿದ್ದಾನೆ ಇರುತ್ತೆ ನನ್ನಲ್ಲೂ ಲೋಪದೋಷಗಳಿದ್ದಾವೆ ಸೊ ಗೊತ್ತಿಲ್ಲದೆ ತಪ್ಪಾಗಿದೆ ಕ್ಷಮಿಸಿ ಅಂತ ಇದ್ರ ಮೂಲಕ ಕಟಕ ಕಟಕರಾಶಿಯವರೆಗೂ ಕಟಕ ರಾಶಿ ಇವತ್ತು ಆ ಭಾವದಲ್ಲಿ ಇದ್ದು ಬಿಡಿ ನೆಮ್ಮದಿಯಾಗಿರ್ತಿದ್ದೆ ಸಿಂಹರಾಶಿ ಗತ್ತು ಗೈರತ್ತು ಸ್ವತ್ತು ಸ್ವಲಾಭ ನಿಮ್ಮ ಬೇರೆಯವರಿಂದ ನಿಮಗೆ ಲಾಭ ಯಾವತ್ತು ನೀವು ಮಾಡುವ ಪ್ರತಿ ಕೆಲಸಗೂ ಲಾಭವೇ ಗೌರವವೇ ರೆಸ್ಪೆಕ್ಟ್ ಬಟ್ ಅಹಮ್ಮಿಂದ ದಗದಗಿಸ್ಬಿಡ್ತೀರಿ ತುಂಬ ದುಡ್ಡು ತುಂಬ ಕಾಸು ತುಂಬ ಅಧಿಕಾರ ಬಂದವರು ನೋಡಿ ನಿಲ್ಲುಸೋಲ್ಲ ತಲೆ ಕೆಳಗಡೆ ಮಾಡಿಸ್ಬಿಡ್ತೀವಿ ಯಾರೋ ಅಪರೂಪ ಈ ವರ್ಷ ಭವಿಷ್ಯದಲ್ಲಿ ಹೇಳಿದ್ದೆ ನಾನು ಬಹುದೊಡ್ಡ ಸ್ತ್ರೀ ಜಾತಕರಿಗೆ ಕಂಟಕವಿದೆ ಈ ವರ್ಷ ಬಹುದೊಡ್ಡ ನಾಯಕಿಯರಿಗೆ ಈ ವರ್ಷ ಕಂಟಕವಿದೆ ಅನ್ನತಕ್ಕಂಥದ್ದು ಇಬ್ಬರು ನಾಯಕಿಯರನ್ನು ಕಳ್ಕೊಂಡಿದ್ದಾರೆ ದಿಢೀರ್ ಅಸ್ವಂದಗತ್ತ ಅದರಲ್ಲಂತೂ ಸುಷ್ಮಾ ಸ್ವರಾಜ್ ಆ ಗತ್ತು ಆ ಭಾಷೆ ಮೇಲೆ ಇದ್ದಂಥ ಪಾಂಡಿತ್ಯ ವಿದೇಶಾಂಗ ಸಚಿವೆ ಅನ್ನುವುದನ್ನು ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ರು ಆದರೆ ಒಂದು ಇಟ್ಸ್ ಅ ಯೂಸ್ಲೆಸ್ ಅನ್ನೋ ರೀತಿ ಮಾತಾಡ್ಕೊತಿದ್ರು ಅದರಿಂದ ಏನೇನು ಮಾಡಬಹುದು ಎಂತೆಂಥವರನ್ನು ಕಾಪಾಡಬಹುದು ಅನ್ನೋದನ್ನ ಆ ತಾಯಿ ಜೀವ ತೋರಿಸ್ಕೊಟ್ರು ಜಸ್ಟ್ ಶತಭಿಷಾ ನಕ್ಷತ್ರ ಕುಂಭರಾಶಿ ಆ ತಾಯಿ ಜೀವ ನಮಗೆ ಬಂದ ತಕ್ಷಣ ಜಾತ್ ಹಾಕ್ಕೊಂಡು ಹೋಗ್ತಿರ್ತಿವಿ ತಾಯಿ ಜಗನ್ಮಾತ ಏನಿದು ಯಾಕಾಯಿತು ಹೇಗಾಯಿತು ಎಲ್ಲಾಯಿತು ಹೆಂಗಾಯಿತು ಏನಿದು ಅಂತ ತಪ್ಪಿಸಲು ಸಾಧ್ಯವಿಲ್ಲ ಅಷ್ಟೇ ಸೊ ಸಿಂಹರಾಶಿ ತೀರಾ ಬಲ ಅಂದ್ಕೊಂಡು ಹೋಗಬೇಕು ಕನ್ಯಾ ರಾಶಿ ಅದ್ಭುತವಾದ ದಿನ ಸ್ವಂತ ಬಿಸ್ನೆಸ್ ಸ್ವಂತ ವ್ಯಾಪಾರ ಸ್ವಂತ ವ್ಯವಹಾರ ಸ್ವಂತ ನಿರ್ಧಾರದಿಂದ ಯಶಸ್ಸು ಕಾಣತಕ್ಕಂಥ ದಿನ ನಿಮ್ಮ ಹತ್ರ ತೊಂದರೆ ಇಲ್ಲ ತುಲಾ ರಾಶಿ ನಿಮ್ಮ ಜೊತೆಲಿರುವವರ ಬಲ ಮೇಲುಗೈ ಬಿಟ್ಕೊಡಿ ಯಾವಾಗಲೂ ಬಲ ನಮ್ಮ ಹತ್ರನೇ ಇರಬೇಕಾ ನೀ ಇರೋಲ್ಲ ನಾವು ನಾವೇ ಇರೋಲ್ಲ ಹತ್ರ ನೋಡಿ ನನ್ನ ಗಂಟೆವೂ ಬೆಳ್ಳಗಿದೆ ಎಷ್ಟು ದಿನ ಅಂತ ಬಣ್ಣ ಬೆಳೆಯೋದು ಬಿಟ್ಟು ಕೊಡಿ ಅಂತ ಹೇಳ್ತಾರೆ ಬಟ್ ಟು ಬಿ ಸೊ ನಮ್ಮ ನಂತರ ಇನ್ನೊಬ್ಬರನ್ನು ಬೆಳೆಸುವುದೇ ನಾಯಕ ಇಲ್ಲ ಆಚಾರ್ಯರ ಗುಣಲಕ್ಷಣ ಆ ಸೀಟ್ಗೆ ಇಟ್ಕೊಂಡು ಕುಳಿತುಕೋತೀನೋ ಅವನು ನಾಯಕನಾಗಲಾರ ಆಚಾರ್ಯನೂ ಆಗಲಾರ ಬೀ ಎಲ್ಸ್ ಇಸ್ ಕಮಿಂಗ್ ಗಿವ್ ಇಮ್ ಸ್ಪೇಸ್ ನನಗಿಂತಲೂ ಬುದ್ಧಿವಂತನಿದ್ದಾನೆ ನನಗಿಂತಲೂ ಜ್ಞಾನಿ ಇದ್ದಾನೆ ಅನುಭವಸ್ಥರಿದ್ದಾನೆ ಬಿಟ್ಟು ಕೊಡಬೇಕು ವಾನಪ್ರಸ್ಥ ಎದ್ದು ಹೋಗ್ಬೇಕು ಜಾಗೃತಿ ವೃಶ್ಚಿಕ ರಾಶಿ ಮಾಡುವ ಯಾವುದೇ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಅನುಕೂಲ ಸಿಂಧು ಸ್ವಂತ ಬಿಸ್ನೆಸ್ ಇದೆ ಬ್ಯೂಟಿಫುಲ್ ಯು ವಿಲ್ ಸಿ ಎ ಲಾಟ್ ಆಫ್ ರೆಕಗ್ನಿಷನ್ ಏನೋ ಒಂದು ಅವಾರ್ಡ್ಸ್ ಎಲ್ಲ ನೋಡ್ತಕ್ಕಂಥ ಪಡೆಯತಕ್ಕಂಥ ದಿನವಾಗಿರುತ್ತೆ ಧನಸು ರಾಶಿ ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಚೇಂಜ್ ಆಫ್ ಜಾಬ್ ಚೇಂಜ್ ಆಫ್ ಪೊಸಿಷನ್ ಚೇಂಜ್ ಆಫ್ ಇನ್ಕ್ರಿಮೆಂಟ್ ಏನಾದರೂ ಒಂದು ಯೋಚನೆ ಮಾಡ್ತಿದ್ದೀರಿ ಖಂಡಿತ ಯಶಸ್ಸು ನೋಡತಕ್ಕಂಥ ಒಂದು ದಿನವಾಗಿರುತ್ತೆ ಎ ಗುಡ್ ಡೇ ಒಂದು ಪ್ರಮೋಷನ್ ಡೇ ಒಂದು ಇನ್ಕ್ರಿಮೆಂಟ್ ಡೇ ಖಂಡಿತ ಒಳ್ಳೆ ಸುದ್ದಿನ ಕೇಳ್ತೀರಿ ಉದ್ಯೋಗ ನಿಮಿತ್ತ ಮಕರ ರಾಶಿ ಸ್ವಲ್ಪ ಸಲ್ಲಣ ರಾಜಧನ ಬಾಸಿಂದ ಬಯಸ್ಕೊಳ್ಳೋದು ತಂದೆಯಿಂದ ಬಯಸ್ಕೊಳ್ಳೋದು ಮಾವನವರಿಂದ ಬಯಸ್ಕೊಳ್ಳೋದು ಕೊಲೀಗ್ಸಿಂದ ಬಯಸ್ಕೊಳ್ಳೋದು ಏನೋ ಒಂದು ಎಡವಟ್ಟು ಮಾಡ್ಕೋತೀರಿ ಇವತ್ತು ಮನಸ್ಸು ಚಂಚಲತ ಶಿವನಿಗೆ ಒಂದು ಪುಟ್ಟದಾಗಿ ಹೇಗೂ ಇವತ್ತು ತ್ರಯೋದಶಿ ಮಂಗಳಗೌರಿ ಪೂಜೆ ಕೂಡ ಮಾಡ್ಕೊಳ್ತಕ್ಕಂಥದ್ದು ಹೋಗಿ ಒಂದು ದರ್ಶನ ದುರ್ಗಮ್ಮನ ದರ್ಶನ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಕುಂಭರಾಶಿ ಚೆನ್ನಾಗಿದೆ ವಿಪರೀತ ಶತ್ರುಗಳ ಕಾಟ ಅಂತ ಅನಿಸುತ್ತೆ ಯಾರೂ ಏನೂ ಆಗೋದಿಲ್ಲ ಗೌರಿಗೆ ಹೋಗ್ಬಿಟ್ಟು ಇವತ್ತೊಂದು ಕೊಬ್ಬರಿಕಾಯಿ ದೀಪ ಹಚ್ಚಬೇಕು ಒಳ್ಳೆಯದು ಸುದ್ದಿ ಕೇಳ್ತೀನಿ ಸರ್ಕಾರದ ಕಡೆಯಿಂದ ಬರಬೇಕಾದಂಥ ದುಡ್ಡು ಕಾಸು ವ್ಯವಹಾರದ ವಿಚಾರದಲ್ಲಿ ಪ್ರಗತಿ ಕಾಣತಕ್ಕಂಥ ಒಂದು ಅದ್ಭುತವಾದಂಥ ದಿನವಾಗಿದೆ ಇದನ್ನು ಕಡೆಯದಾಗಿ ಮೀನರಾಶಿ ಉದ್ಯೋಗ ನಿಮಿತ್ತ ಸ್ವಂತ ಉದ್ಯೋಗ ಸ್ವಂತ ವ್ಯಾಪಾರ ಸ್ವಂತ ವ್ಯವಹಾರ ಯಾವುದೋ ಒಂದು ಟೆಂಡರ್ ಅಗ್ರಿಮೆಂಟ್ಸ್ ಈ ಥರದ್ದು ಗೌರ್ಮೆಂಟ್ ಓಡಾಡ್ತಿದ್ದೀರಿ ಪ್ರಯತ್ನದಿಂದ ಯಶಸ್ಸನ್ನು ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ತೆ ಶಂಕರ ನನ್ನೆಲ್ಲರ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ದಿನನಿತ್ಯ ನಿಮಗೊಂದು ಟಿಪ್ಸ್ ಬೇಕಾ ನಿಮ್ಮ ದಿನ ಭವಿಷ್ಯದ ಬಗ್ಗೆ ತಿಳ್ಕೋಬೇಕಾ ಹಾಗೂ ಸಂಸ್ಕಾರಗಳ ಬಗ್ಗೆ ಹಾಗಾದರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ದಿನನಿತ್ಯ ನಿಮಗೊಂದು ಬೆಳಗ್ಗೆಯೇ ಶುಭೋದಯದ ಸಮಯದಲ್ಲಿ ಒಂದು ಟಿಪ್ಸ್ ಇರುತ್ತೆ ಒಳ್ಳೆಯದಾಗಿ